ಇದು ಮಕ್ರೂಣ್ಣಿ ಇದನ್ನು ಮಾಡೋದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾತ್ರ ಇದು ಪದಾರ್ಥಕ್ಕೆಲ್ಲ ಮಾಡುವುದಿಲ್ಲ ಇದನ್ನು ನೀರಿನಲ್ಲಿ ಹಾಕಿ ನಾನು ಸ್ಮೂತ್ ಆಗಲಿಕ್ಕೆ ಒಂದು ಹತ್ತು ನಿಮಿಷ ನೆನೆಸಲಿಕ್ಕೆ ಇಟ್ಟಿದ್ದೇನೆ ನಂತರ ಇದನ್ನು ಎರಡು ಸಲ ತೊಳಿಬೇಕು ಚೆಂದ ಮಾಡಿ ನೀರಿನಲ್ಲಿ ಮಕ್ರೂಣ್ಣಿ ಬ್ರೇಕ್ಫಾಸ್ಟಿಗೆ ಮಾಡೋದು ನೋಡುವ ಯಾವ ರೀತಿ ಮಾಡೋದು ಅಂತ ಇದನ್ನು ಬೇಯುವುದು ಹೇಗೆ ಅಂದರೆ ಕುಕ್ಕರಿನಲ್ಲಿ ಹಾಕಿ ಉಂಟಲ್ಲ ಇದರಲ್ಲಿ ಹಾಕಿ ನೀವು ಸ್ವಲ್ಪ ಕುಕ್ಕರಿಗೆ ನೀರನ್ನು ಹಾಕಿ ಒಂದು ವಿಸಿಲ್ ತೆಗೆದರೆ ಸಾಕು ಇದಕ್ಕೆ ಇದು ತುಂಬ ಸ್ಮೂತಿಯಾಗಿ ಬೇಯ್ತದೆ ಈಗ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ಮೊದಲಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತೇನೆ ಬಾಣಲಿಗೆ ನಂತರ ಎಣ್ಣೆ ಸ್ವಲ್ಪ ಬಿಸಿಯಾಗಲಿಕ್ಕೆ ಬಿಡಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆಯನ್ನು ಹಾಕ್ತೇನೆ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಸಾಸಿವೆ ಒಳ್ಳೆ ರೀತಿ ಎಣ್ಣೆಯಲ್ಲಿ ಸಿಡಿದ ನಂತರ ಕರಿಬೇವನ್ನು ಹಾಕ್ತಾ ಇದ್ದೇನೆ ಒಂದು ನೀರುಳ್ಳಿಯನ್ನು ತಗೊಳ್ಳಿದ್ದೇನೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇದು ಸ್ವಲ್ಪ ಎಣ್ಣೆಯಲ್ಲಿ ಚಂದ ಫ್ರೈ ಆಗಲಿ ಕೆಂಪು ಬಣ್ಣ ಫ್ರೈ ಆಗೋದು ಬೇಡ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿದೆ ಸಾಕು ನಂತರ ಒಂದು ಟೊಮೆಟೋನ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇದನ್ನು ಕೂಡ ಮಾಡಿ ಫ್ರೈ ಮಾಡಿ ಇದು ಗೋಧಿದ್ದು ಮಾಕ್ರೂಣ್ಣಿ ಅದು ಗ್ಯಾಸ್ಟಿಕ್ ಕೂಡ ಅದಕ್ಕೆ ಕಾಲು ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾ ಇದ್ದೇನೆ ಮತ್ತು ಒಳ್ಳೆ ರೀತಿ ಈರುಳ್ಳಿ ಟೊಮೆಟೊ ಫ್ರೈ ಆಗಬೇಕಲ್ಲ ಎಣ್ಣೆಯಲ್ಲಿ ಅದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೇನೆ ಒಳ್ಳೆ ರೀತಿ ಉಂಟಲ್ಲ ಬೇಯಲಿಕ್ಕೆ ಇದನ್ನು ಸ್ಮ್ಯಾಶ್ ಮಾಡಬೇಕು ನೋಡಿ ಟೊಮೆಟೊ ಅನ್ನು ಒಳ್ಳೆ ರೀತಿ ಫ್ರೈ ಮಾಡಬೇಕು ಇದು ಫ್ರೈ ಮಾಡಿದ ನಂತರ ಇಲ್ಲಿ ಒಂದು ಬಿಸಿಲು ಬಂದಾಯಿತು ಈಗ ನೋಡಿ ಕರೆಕ್ಟಾಗಿ ಸ್ಮೂತಿಯಾಗಿ ಇದು ಬೆಂದಿದೆ ಮತ್ತು ಬೆಂದ ಮೇಲೆ ಉಂಟಲ್ಲ ಇದು ದೊಡ್ಡದಾಗ್ತದೆ ಅರಳ್ತಾಳೆ ಒಳ್ಳೆಯದು ನಂತರ ಇದು ಒಳ್ಳೆ ಸ್ಮೂತಿ ಆಗ್ತದೆ ಈಗ ಇಲ್ಲಿ ಇದು ಚಂದ ಫ್ರೈ ಆಯಿತು ಒಳ್ಳ ರೀತಿ ಸ್ಮ್ಯಾಶ್ ಮಾಡಿದ್ದಾಗೆ ಒಳ್ಳೆ ರೀತಿ ಇದನ್ನು ಫ್ರೈ ಮಾಡಬೇಕು ಇಲ್ಲಿ ಒಂದು ಸ್ಪೂನು ಬಾಫಾತ್ ಪುಡಿ ಉಂಟಲ್ಲ ಅದನ್ನು ಹಾಕ್ತಿದ್ದೇನೆ ನಿಮಗೆ ಬೇಕಾದರೆ ನೀವು ಇಲ್ಲಿ ಮೆಣಸಿನ ಪುಡಿ ಕೂಡ ಹಾಕ್ಬೋದು ಆದರೆ ಬಾಫಾತ್ ಪುಡಿಯೇ ಹಾಕ್ತೇನೆ ನಾನು ನೀವು ಎರಡು ಬೇಕಾದರೂ ಹಾಕ್ಬೋದು ಒಂದು ಬೇಕಾದರೂ ಹಾಕ್ಬೋದು ಮೆಣಸಿನ ಪುಡಿ ಮಾತ್ರ ಇದ್ದರೆ ಅದು ಕೂಡ ಹಾಕ್ಬೋದು ಇಲ್ಲದ್ರೆ ಎರಡು ಪುಡಿ ಕೂಡ ಹಾಕ್ಬೋದು ಅದರಲ್ಲಿ ಚೆಂದ ಮಾಡಿ ನೋಡಿ ಟೊಮೆಟೊ ಅನ್ನ ಎಲ್ಲ ಚಂದ ಮಾಡಿ ಫ್ರೈ ಮಾಡ್ತಿದ್ದೇನೆ ಫ್ರೈ ಆದ ನಂತರ ಈಗ ಮಕ್ರೆಣ್ಣೆಯನ್ನು ಹಾಕ್ತಿದ್ದೇನೆ ಒಳ್ಳೆ ರೀತಿ ಎಲ್ಲ ಮಸಾಲದೊಂದಿಗೆ ಮಕ್ರು ಮಿಕ್ಸ್ ಮಾಡಿ ತುಂಬ ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪ ಮತ್ತು ಡೀಪ್ಲಿಯಾಗಿ ಉಂಟಲ್ಲ ಮಿಕ್ಸ್ ಮಾಡಬಾರ್ದು ಮೇಲಿಂದ ಮೇಲೆ ಮಿಕ್ಸ್ ಮಾಡಬೇಕು ಯಾಕೆ ಅಂದರೆ ಇದು ತುಂಬ ಅಲ್ಲ ಮಾಕ್ರೂಂಡಿ ಅದಕ್ಕೆ ನೀವು ಡೀಪಾಗಿ ಮಿಕ್ಸ್ ಮಾಡಿದರೆ ತುಂಬ ಹೊತ್ತು ಅದು ಎಲ್ಲ ತುಂಡು ತುಂಡಾಗ್ತದೆ ಮತ್ತು ಬಿಜಿ ಬಿಜಿ ಆದರೆ ಉಂಟಲ್ಲ ತಿನ್ನಲಿಕ್ಕೆಲ್ಲ ಒಳ್ಳೆಯದಾಗೋದಿಲ್ಲ ಅದು ಹೇಗೆ ದೊಡ್ಡ ದೊಡ್ಡದುಂಟು ಫುಲ್ಲುಂಟು ಹಾಗೆ ಇರಬೇಕು ಮತ್ತು ಕೆಲವು ಬೆಂದ ಮೇಲೆ ಗಂಟು ಗಂಟು ಇರ್ತದೆ ಅದನ್ನೆಲ್ಲ ಕರೆಕ್ಟ್ ಬಿಡಿಸಬೇಕು ತುಂಬ ಹೊತ್ತು ಬೇಯಲಿಕ್ಕೆ ಕೂಡ ಇಡಬಾರ್ದು ಹೇಗೆ ಉಂಟು ಹಾಗೆ ಇಲ್ಲಾದರೆ ಅದು ಒಳ್ಳೆ ತಿನ್ನಲಿಕ್ಕೆ ಕೂಡ ಒಳ್ಳೆದಾಗುತ್ತಿಲ್ಲ ಗಜಿ ಬಿಜಿ 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 ಆದರೆ ಹೇಗೆ ಹರಳಿದ್ದಾಗೆ ಒಳ್ಳೆ ಚೆಂದ ಕಾಣ್ತದೆ ನೋಡಿ ದೊಡ್ಡ ದೊಡ್ಡದಾಗಿ ಚೆಂದ ಕಾಣ್ತದಲ್ಲ ಬೆಂದ ಮೇಲೆ ಇದು ದೊಡ್ಡದಾಗ್ತದೆ ಹಾಗೆ ಜಾಸ್ತಿ ಹೊತ್ತು ತುಂಬ ಮಿಕ್ಸ್ ಮಾಡ್ತಾನೆ ಇರಬಾರ್ದು ಮೆಲ್ಲಿಂದ ಮೇಲೆ ಮಾತ್ರ ಮಾಡಬೇಕು ಡೀಪಾಗಿ ಮಾಡಬೇಡಿ ಈಗ ಇಲ್ಲಿ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ತೆಂಗಿನ ತುರಿ ಹಾಕಿ ಹಾಕಿದರೆ ಸಾಕು ಮೆಲ್ಲಿಂದ ಮೇಲೆ ಚೆಂದ ಮಾಡಿ ಮಿಕ್ಸ್ ಮಾಡ್ತಿದ್ದೇನೆ ಇದಕ್ಕೆ ಸ್ವಲ್ಪ ಬೇಕಾದವರು ಶುಗರ್ ಕೂಡ ಹಾಕ್ಬೋದು ಸಕ್ಕರೆ ಸಕ್ಕರೆಯನ್ನು ಬದಲು ಸಾಸ್ ಕೂಡ ಹಾಕ್ಬೋದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಸಾಕು ಸಾಸ್ ಮತ್ತು ಸಕ್ಕರೆ ಜಾಸ್ತಿ ಬೇಡ ಯಾಕೆಂದರೆ ಇದು ಚಪ್ಪೆ ಆಗ್ತದೆ ಮತ್ತು ಟೊಮೆಟೋನ ಬೇಯುವಾಗ ಚೆಂದ ಜಜ್ಜಬೇಕು ಆವಾಗ ಒಂಥರ ಸ್ಮ್ಯಾಶ್ ಆದಾಗಿ ಆಗ್ತದಲ್ಲ ಅದು ಆವಾಗ ಒಳ್ಳೆ ರೀತಿ ಅಲ್ಲಿ ಪ್ಯೂರಿ ಆದಾಗೆ ಆಗ್ತದೆ ನಿಜಕ್ಕೆ ನಿಜವಾಗಿ ಟೊಮೆಟೊ ತುಂಬ ಅಲ್ಲ ಹಾಗೆ ಈಗ ಆಯಿತು ಮಾಡಿ ನೀವು ಬ್ರೇಕ್ಫಾಸ್ಟ್ಗೆ ಈ ಮಕರುಣ್ಣಿ ರೆಸಿಪಿಯನ್ನು ಎಲ್ಲರೂ ರೆಸಿಪಿ ನೋಡಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಹೇಳಿ ಮತ್ತು ನೀವು ಆದಷ್ಟು ವಿಡಿಯೋ ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ನಾನು ಹೀಗೇ ಇನ್ನು ಮುಂದೆ ಕೂಡ ಚಾನಲಲ್ಲಿ ರೆಸಿಪಿ ಹಾಕ್ತೇವೆ ಮಾಡಿ ಬ್ರೇಕ್ಫಾಸ್ಟ್ ರೆಸಿಪಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ